ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತುಂಟಲ್ಲ, ನಾವೊಂದು ಅಕ್ಕಿಯಿಂದ ಸಿಹಿ ತಿಂಡಿ ಮಾಡುವ. ತುಂಬಾ ಟೇಸ್ಟ್ ಆಗ್ತದೆ, ಸೂಪರ್ ಆಗ್ತದೆ. ಅದು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳಿಕೊಡ್ತೇನೆ. ನೋಡಿಲ್ಲಿ, ಫಸ್ಟ್ ನಾನು ಇಲ್ಲಿ 1½ ಕಪ್ ಅಕ್ಕಿ 2 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ, ಕ್ಲೀನ್ ಎಲ್ಲ ವಾಶ್ ಮಾಡಿ. ಈಗ ಅದಕ್ಕೆ ಉಂಟಲ್ಲ, ಅದನ್ನು ಈಗ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಉಂಟು. ನಾನು ನೀರು ತೆಗಿತೇನೆ ಫಸ್ಟ್ ಇದ್ರದ್ದು. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಯಾವುದು ಸಹ ದೋಸೆ ರೈಸ್ ಆಗ್ತದೆ, ದೋಸೆದ ಅಕ್ಕಿ ಆಗ್ತದೆ, ಮತ್ತೆ ಬಾಸ್ಮತಿ ಯಾವ್ದು ಸಹ ತಗೊಳ್ಬಹುದು. ಈಗ ನೋಡಿ, ನಾನು ರೈಸ್ ಹಾಕಿದ್ದೇನೆ ಮಿಕ್ಸಿಗೆ. ಈಗ ನೋಡಿ, ನಾನು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೇನಲ್ಲ, ಅದೇ ಕಪ್ಪಲ್ಲಿ ನಾನು 1/2 ಕಪ್ 1/2 ಕಪ್ ತಗೊಂಡಿದ್ದೇನೆ. ಇದರಲ್ಲಿ ನಾನು ಈ ಕಪ್ಪಲ್ಲಿ 1½ ಕಪ್ ರೈಸ್ ಹಾಕಿದ್ದೇನೆ. ಈಗ ನಾನು ಅದರಲ್ಲಿ 1/2 ಕಪ್ ಕಾಯ್ತುರಿ, ಮತ್ತೆ ಅದೇ ಕಪ್ಪಲ್ಲಿ 1/2 ಕಪ್ ಉಂಟಲ್ಲ, ನಾನು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ದಪ್ಪ ಅವಲಕ್ಕಿ ಒಂದು 2 ಸಲ ನೀರಲ್ಲಿ ವಾಶ್ ಮಾಡಿ ತಗೊಂಡದ್ದು, ಅದನ್ನು ಸಾಕುವ. ಈಗ ಅದಕ್ಕೆ 2 ಬಾಳೆಹಣ್ಣು ಹಾಕುವ. ಸಣ್ಣದಿದ್ರೆ ನೀವು 2 ಹಾಕಿ, ನೀವು ದೊಡ್ಡದಾದ್ರೆ 1 ಸಾಕು. 1 ಬಾಳೆಹಣ್ಣು ಹಾಕಿದ್ರೆ ಸಾಕು. ತುಂಡು ಮಾಡಿ ಹಾಕಿ ಹೀಗೆ. ಮತ್ತೆ ಈಗ ಅದಕ್ಕೆ ಉಂಟಲ್ಲ ಒಂದು 5 ಏಲಕ್ಕಿ ಉಂಟಲ್ಲ, 5 ಏಲಕ್ಕಿ ನಾನು ಅದರದ್ದು ಸಿಪ್ಪೆ ತೆಗೆದು ಅದ್ರ ಬೀಜ ತೆಗೆದು ಹಾಕ್ತಾ ಇದ್ದೇನೆ, ಖಾಲಿ ಬೀಜ ಒಳಗಿತ್ತು. ಈಗ ಇದಕ್ಕೆ ಉಂಟಲ್ಲ ಸ್ವಲ್ಪ ನೀರು ಹಾಕ್ಬೇಕು, ಸ್ವಲ್ಪ ನೀರು ಹಾಕುವ ನಾವು. ಮತ್ತೆ ಯಾಕಂದ್ರೆ ಬೆಲ್ಲ ಹಾಕ್ಲಿಕ್ಕೆ ಉಂಟು ನಮ್ಗೆ, ಅದಕ್ಕೆ ದಪ್ಪ ಬೇಕು. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಮತ್ತೆ ಬೆಲ್ಲ ಹಾಕಿದ್ರೆ ಪುನಃ ಅದು ನೀರು ಹಾಕ್ತದೆ. ಅದಕ್ಕೆ ನಾನು ಗ್ರೈಂಡ್ ಮಾಡುವ ಈಗ. ಈಗ ನೋಡಿ, ಗ್ರೈಂಡ್ ಮಾಡಿ ಆಯ್ತು. ಈಗ ಇದ್ರದ್ದುಂಟಲ್ಲ, ನಾನು ಸ್ವಲ್ಪ ತೆಗೆದು ಒಂದು ಪಾತ್ರೆಗೆ ಹಾಕ್ತೇನೆ, ಯಾಕೆಂದ್ರೆ ನಂಗೆ ಈಗ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಬೆಲ್ಲ ಹಾಕಿ ಗ್ರೈಂಡ್ ಮಾಡುವಾಗ ಇದು ಫುಲ್ ಇದ್ರೆ ನಂಗೆ ಬೆಲ್ಲ ಹಾಕ್ಲಿಕ್ಕೆ ಕಷ್ಟ ಉಂಟು, ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದು ಅಷ್ಟೇ. ಈಗ ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಉಂಟಲ್ಲ, ನಾನು ಅಕ್ಕಿ 1½ ಕಪ್ ತಗೊಂಡದ್ದು ಅಷ್ಟೇ, 1½ ಕಪ್ ಬೆಲ್ಲ ಹಾಕಿದ್ದೇನೆ ನಾನು. ಅಕ್ಕಿ ಎಷ್ಟು ತಗೊಂಡಿದ್ದೇನೆ ಅಷ್ಟೇ ಬೆಲ್ಲ ಸಹ ತಗೊಂಡಿದ್ದೇನೆ. ಬೆಲ್ಲ ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಬೋದು, ನಿಮ್ಮ ಇಷ್ಟ. ಸಿಹಿ ಕಮ್ಮಿ ಇದ್ರೆ ಕಮ್ಮಿ, ಬೇಕಿದ್ರೆ ಕಮ್ಮಿ ಹಾಕ್ಬೋದು, ಹೆಚ್ಚ ಬೇಕಿದ್ರೆ ಹೆಚ್ಚು ಹಾಕ್ಬೋದು. ಈಗ ಬೆಲ್ಲ ಹಾಕಿ ಸಹ ಗ್ರೈಂಡ್ ಮಾಡಿ ಆಯ್ತು. ನಾವು ಅದಕ್ಕೆ ಮಿಕ್ಸ್ ಮಾಡುವ. ಈಗ ಇದಕ್ಕಂಟಲ್ಲ ಸ್ವಲ್ಪ ಉಪ್ಪು ಹಾಕ್ಬೇಕು, ಒಂದು 1/2 ಟೀಸ್ಪೂನ್, ಹೆಚ್ಚ ಬೇಡ, ಸ್ವಲ್ಪ ಹಾಕಿ. ಅದು ಬೆಲ್ಲ ನಾವು ಹಾಕಿದ್ದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ರುಚಿ ಇನ್ನೂ ಸಹ ಒಳ್ಳೇದಾಗ್ತದೆ. ಸಿಹಿ ಸಿಹಿ ಉಂಟಲ್ಲ, ಇನ್ನೂ ಸಹ ಒಳ್ಳೆ ಸಿಹಿ ಬಂದು ರುಚಿ ಇನ್ನೂ ಸಹ ಹೆಚ್ಚಾಗ್ತದೆ. ಅದಕ್ಕೆ ಸ್ವಲ್ಪ ಒಂದು 1/2 ಟೀಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ನೀವು ಉಪ್ಪು. ಈಗ ನೋಡಿ, ನಾವು ಅದಕ್ಕೆ ಉಂಟಲ್ಲ ಒಂದು 1/4 ಕಪ್ ಮೈದಾ ಹಾಕುವ. 1/4 ಕಪ್ ಮೈದಾ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಬೋದು. ನಿಮ್ಗೆ ಈಸಿ ಬೇಕಿದ್ರೆ ಉಂಟಲ್ಲ, ಇದು ಮೈದಾ ಮಿಕ್ಸಿಯಲ್ಲಿ ಹಾಕಿ ತಿರುಗಿಸ್ಬೋದು. ಇದು ಇದ್ರೊಟ್ಟಿಗೆ ಉಂಟು, ಹಿಟ್ಟಿನೊಟ್ಟಿಗೆ ಅಕ್ಕಿ ಇಟ್ಟು ಗ್ರೈಂಡ್ ಮಾಡುವಾಗ ಅದರೊಟ್ಟಿಗೆ ಮೈದಾ ಸಹ ಹಾಕಿ ತಿರುಗಿಸ್ಬೋದು. ಹೀಗೆ ಸಹ ಹಾಕ್ಬೋದು. ಒಂದು 1/4 ಕಪ್ ಅದೇ ಅಕ್ಕಿ ಕಪ್, ಅಕ್ಕಿ ಹಾಕಿದ ಕಪ್ಪಲ್ಲಿ ಸೇಮ್ ಕಪ್ಪಲ್ಲಿ 1/4 ಕಪ್ ತಗೊಂಡಿದ್ದೇನೆ. ಈಗ ಸಾಕು, ಸರಿ ಮಿಕ್ಸ್ ಮಾಡಿ ಆಯ್ತು. ಸಿಹಿ ಸಹ ಕರೆಕ್ಟ್ ಕಾಣ್ತಾ ಉಂಟು ನನಗೆ. ನಿಮಗೆ ಬೇಕಾದ್ರೆ ಕಮ್ಮಿ ಆದರೆ ಹಾಕ್ಬೋದು ಸ್ವಲ್ಪ. ಇಷ್ಟು ದಪ್ಪ ಇಟ್ಟರೆ ಒಳ್ಳೇದು, ಇಷ್ಟು ದಪ್ಪ ಇದ್ರೇ ಒಳ್ಳೇದು. ತೆಳು ಬೇಡ ನಮ್ಗೆ, ಹೆಚ್ಚ ತೆಳು ಬೇಡ. ಈಗ ಇದನ್ನು ನಾವು ಉಂಟಲ್ಲ 1 ಗಂಟೆ ಸೈಡಲ್ಲಿ ಇಡುವ ಮುಚ್ಚಲಿಟ್ಟು. ಮತ್ತೆ ನಾವು ತಿಂಡಿ ಮತ್ತೆ ಮಾಡುವ, 1 ಗಂಟೆ ಇಟ್ಟು ಮತ್ತೆ ಮಾಡುವ. ಇದನ್ನು ಮುಚ್ಚಲಿಟ್ಟು 1 ಅವರ್ ಇಡುವ ಸೈಡಲ್ಲಿ. ಈಗ ಇದು 1 ಅವರ್ ಆಯ್ತು, 1 ಗಂಟೆ ಆಯ್ತು ನಾನು ಸೈಡಲ್ಲಿ ಇಟ್ಟು. ಈಗ ಇದ್ರದ್ದು ನಾವು ತಿಂಡಿ ಮಾಡುವ. ಈಗ ಇಲ್ಲಿ ನೋಡಿ, ನಾನೊಂದು ಕಡಾಯಿ ಇಟ್ಟು ಅದರಲ್ಲಿ ನಾನು ಎಣ್ಣೆ ಹಾಕಿಟ್ಟಿದ್ದೇನೆ, ಆಲ್ರೆಡಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ನಮ್ಗೆ ಇದನ್ನು ಡೀಪ್ ಫ್ರೈ ಮಾಡ್ಲಿಕ್ಕೆ ಉಂಟು, ಶ್ಯಾಲೋ ಫ್ರೈ ಅಲ್ಲ, ಡೀಪ್ ಮಾಡ್ಬೇಕು. ಅದಕ್ಕೆ ನಾನು ಸ್ವಲ್ಪ ಹೆಚ್ಚವೇ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಸಹ ಬಿಸಿ ಆಯ್ತು. ಈಗ ನಾವು ಇದನ್ನು ನೋಡಿ ಸ್ಪೂನಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ, ಈಗ ಅದರದ್ದು 1 ಸ್ಪೂನ್ ತೆಗೆದು. ಎಣ್ಣೆ ತುಂಬ ಬಿಸಿ ಆಗೋದು ಬೇಡ, ಒಂದು ಮೀಡಿಯಂ ಬಿಸಿ ಆದರೆ ಸಾಕು. ನೋಡಿ, ಅದರ ನಡುವಲ್ಲಿ ಇದನ್ನು ಹಾಕಿದ್ರೆ ಆಯ್ತು. ಈಗ ಅದನ್ನು ಟರ್ನ್ ಮಾಡ್ಬೇಕು. ಹೀಗೆ 2 ಸೈಡ್ಸ್ ಹಾಕಿ ಟರ್ನ್ ಮಾಡ್ತಾ ನಾವು ಫ್ರೈ ಮಾಡ್ಬೇಕು. ಈಗ ಇನ್ನೊಂದು ಸೈಡ್ ಟರ್ನ್ ಮಾಡುವ. ಹಾಗೆ ಸ್ಲೋಲಿ ಒಂದು 2 ಸಲ ಆಚೆ ಈಚೆ ಮಾಡಿ ತೆಗಿಬೇಕು. ಅಂದ್ರೆ ನಾವು ಗ್ಯಾಸ್ ಫ್ಲೇಮ್ ಹೈ ಇಟ್ಟರೆ ಅದು ಖಾಲಿ ಮೇಲೆ ಸುಟ್ಟು ಹೋಗ್ತದೆ, ಒಳಗೆ ಹಸಿ ಉಳಿತದೆ.
ಅದಕ್ಕೆ ನಾವು ಸ್ವಲ್ಪ ಸ್ಲೋ ಇಟ್ಟು ಫ್ರೈ ಮಾಡಿದ್ರೆ ಒಳಗೆ ಸಹ ಒಳ್ಳೆ ಫ್ರೈ ಆಗ್ತದೆ. ಅದಕ್ಕೆ ಹೆಚ್ಚು ಕಪ್ಪು ಮಾಡೋದು ಬೇಡ. ನೋಡಿ ಇಷ್ಟು ಫ್ರೈ ಆದರೆ ಸಾಕು, ಇನ್ನು ತೆಗೆಯುವ ನಾವು. ಇಷ್ಟಾದರೆ ಸಾಕು, ಎಣ್ಣೆ ಸ್ವಲ್ಪ ಸರಿಯಾಗಿ ಒತ್ತಿ ತೆಗಿಬೇಕು ನಾವು ಕಡಾಯಿಗೆ. ನೋಡಿ ಹೀಗೆ ಪ್ರೆಸ್ ಮಾಡಿ ತೆಗೆದ್ರೆ ಎಣ್ಣೆ ಎಲ್ಲ ಅದರದ್ದು ಹೋಗ್ತದೆ. ಇದನ್ನು ಟಿಶ್ಯೂ ಪೇಪರ್ ಅಂತ ಪ್ಲೇಟಿಗೆ ನಾವು ಈಗ ಇನ್ನೊಂದು ಹಾಕುವ. ಹಾಗೆ ನಡುವಲ್ಲಿ ಹಾಕಿದ್ರೆ ಆಯ್ತು, ಸ್ಪ್ರೆಡ್ ಮಾಡೋದೇನು ಬೇಡ, ಖಾಲಿ ಹಾಕಿದ್ರೆ ಆಯ್ತು ಅಷ್ಟೆ. ಈಗ ಇದನ್ನು ಸಹ ಟರ್ನ್ ಮಾಡುವ. ಈ ಸಿಹಿಯಲ್ಲಿ ಮಾಡುವ ತಿಂಡಿ ಇದು, ಸುಲಭ ಸಹ ಉಂಟು ಮತ್ತೆ ತುಂಬಾ ಟೇಸ್ಟಿ ಸಹ ಉಂಟು ಇದು ತಿಂಡಿ. ನಿಮ್ಗೆ ಟ್ರೈ ಮಾಡಬಹುದು ಒಮ್ಮೆ, ತುಂಬಾನೇ ಟೇಸ್ಟ್ ಆಗ್ತದೆ. ಅಡಿಗೆ ತೆಗಿಬೇಕಲ್ಲ, ಸ್ವಲ್ಪ ಪ್ರೆಸ್ ಹೀಗೆ ಮಾಡಿ ತೆಗೆದ್ರೆ ಎಣ್ಣೆದ ಅಂಶ ಎಲ್ಲ ಹೋಗ್ತದೆ. ಇದು ಫ್ರೆಂಡ್ಸ್ ನೋಡಿ, ಅಕ್ಕಿ ಮತ್ತೆ ಬೆಲ್ಲ ಹಾಕಿ ಮಾಡಿದ ತಿಂಡಿ ರೆಡಿ ಆಯ್ತು. ಇದು ತುಂಬಾನೇ ಟೇಸ್ಟ್ ಆಗ್ತದೆ, ಒಮ್ಮೆ ನೀವು ಟ್ರೈ ಮಾಡಿ. ಮತ್ತೆ ತುಂಬಾ ಸಾಫ್ಟ್ ಸಹ ಆಗ್ತದೆ. ನೋಡಿ ನಾನು ನಿಮ್ಗೆ ತೋರಿಸ್ತೇನೆ ತೆಗೆದು, ನೋಡಿ ಎಷ್ಟು ಸಾಫ್ಟ್ ಉಂಟು ನೋಡಿ. ಮತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ, ನೀವು ಹೇಗಾಯ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಟ್ಟಿಗೆ ಬೇಗನೆ ಸಿಗ್ತೇನೆ. ಬಾಯ್.